ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಅಭಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜೀ ವಾಹಿನಿಯವರು ಪ್ರಸಾರ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಪ್ರತಿಯೊಂದು ಧಾರಾವಾಹಿಗಳಾಗಿರ್ಬೋದು ಎಲ್ಲವೂ ಕೂಡ ನಮ್ಮ ಕರ್ನಾಟಕದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಲ್ಲ ಅದೇ ರೀತಿಯಾಗಿ ನಮ್ಮ ಜೀ ವಾಹಿನಿಯಲ್ಲಿ ನಾವು ಇಷ್ಟಪಡ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಯಾವುದಪ್ಪ ಅಂತ ಹೇಳಿದರೆ ಸರಿಗಮಪ್ಪ ರಿಯಾಲಿಟಿ ಶೋ ಎಸ್ ಸರಿಗಮಪ ರಿಯಾಲಿಟಿ ಶೋ ಅನ್ನೋದರಲ್ಲಿ ಏನು ಸ್ಪೆಷಲ್ಲು ಮತ್ತು ಯಾವ ಮಹಾಸಂಚಿಕೆ ಬರ್ತಿದೆ ಮತ್ತು ಏನು ರತ್ನಮ್ಮ ಮಂಜರ ಅವರಿಗೆ ಕೊಡ್ತಿರ್ತಕ್ಕಂಥ ಕೊಡುಗೆ ಏನು ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಮ್ಮ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಯಾರ್ಯಾರು ನಮ್ಮ ಚಾನಲ್ಗೆ ಬಸ್ತಾ ವಿಸಿಟ್ ಮಾಡಿರ್ತಿರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ ಮೊದಲನೇದಾಗಿ ನಮಗೆಲ್ಲ ಸರಿಗಮಪ್ಪ ಅಂತ ಹೇಳಿದ ತಕ್ಷಣ ನೆನಪಾಗೋದು ಏನು ಅಂತ ಹೇಳಿದ್ರೆ ಎಂತೆಂತ ಒಂದು ಹೊಸ ಪ್ರತಿಭೆಗಳೆಲ್ಲ ಬಂದು ಆ ಒಂದು ವೇದಿಕೆಯಿಂದ ಆಚೆ ಹೋಗ್ಬೇಕಾದ್ರೆ ಅವರದ್ದೇ ಒಂದು ಹೆಸರನ್ನ ಆಗಿರ್ಬೋದು ಅಥವಾ ಅವರದ್ದೇ ಆದ ಒಂದು ಫ್ಯಾನ್ ಬೇಸ್ ಅನ್ನ ಆಗಿರ್ಬೋದು ಅಥವಾ ಅವಕಾಶಗಳನ್ನಾಗಿರ್ಬೋದು ಅಥವಾ ವೇದಿಕೆಗಳನ್ನ ವೇದಿಕೆಗಳನ್ನ ಆಗಿರ್ಬೋದು ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಕಲ್ಪಿಸಿಕೊಂಡು ಆ ಒಂದು ವೇದಿಕೆಯಿಂದ ಆಚೆ ಬರ್ತಿದ್ರು ಇಷ್ಟೆಲ್ಲ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ಒಂದು ಸರಿಗಮಪ್ಪ ವೇದಿಕೆಯಲ್ಲಿ ಈ ಒಂದು ನಾಲ್ಕು ಅಥವಾ ಮೂರು ವರ್ಷಗಳಿಂದ ಏನ್ ಮಾಡ್ತಿದ್ರೆ ಅಂದ್ರೆ ಗ್ರಾಮೀಣ ಪ್ರದೇಶಗಳಿಂದ ಹೊಸ ಹೊಸ ಪ್ರತಿಭೆಗಳನ್ನ ಕರ್ಕೊಬಂದು ಆ ವೇದಿಕೆಯಲ್ಲಿ ಬಿಡ್ತಿದ್ದಾರೆ ಅವ್ರಿಗೆ ಒಂದು ಅವಕಾಶವನ್ನ ಸೊ ಈಗೆಲ್ಲ ಇರಬೇಕಾದ್ರೆ ಆ ಒಂದು ಪ್ರತಿಭೆಗಳು ಕೂಡ ಅಷ್ಟೇ ನೀಟಾಗಿ ಹಾಡಿ ಅವರು ಕೂಡ ಕರ್ನಾಟಕದ ಜನರ ಒಂದು ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಇಷ್ಟೆಲ್ಲ ಇರುವಾಗ ನಮಗೆ ಈ ಒಂದು ಸರಿಗಮ ಪ ಎರಡ್ ಸಾವಿರದ ಇಪ್ಪತ್ತು ಈ ಒಂದು ಶೋ ಬಾರಿ ನಮ್ಗೆ ತುಂಬಾ ಮಹತ್ವವಾದದ್ದು ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಪ್ರತಿ ಒಂದು ವಿಭಾಗದಿಂದನೂ ಕೂಡ ಒಂದು ಗಾಯಕರನ್ನ ಕರ್ಕೊಬಂದು ಆ ವೇದಿಕೆಯಲ್ಲಿ ಆಡಿಸ್ಲಾಗ್ತದೆ ಅದರಲ್ಲಿ ನಾವು ನೋಡೋ ತರ ಪೊಲೀಸ್ ವಿಭಾಗದಿಂದ ಆಗಿರ್ಬೋದು ಅಥವಾ ಕೆ ಬಿ ವಿಭಾಗದಿಂದ ಆಗಿರ್ಬೋದು ಹೀಗೆ ಸಾಕಷ್ಟು ವಿಭಾಗಗಳಿಂದ ಕರ್ಕೊಬಂದು ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವ್ರಿಗೆಲ್ಲ ಜೊತೆಗೆ ನಮಗೆ ಇನ್ನೂ ತುಂಬಾ ಸ್ಪೆಷಲ್ ವ್ಯಕ್ತಿಗಳು ಅನ್ಸೋದು ಅಂದ್ರೆ ಯಾರು ಅಂತ ಹೇಳಿದ್ರೆ ರತ್ನಮ್ಮ ಮಂಜಮ್ಮ ಎಂಬ ವಿಶೇಷ ಸ್ಪರ್ಧೆಗಳು ಇಬ್ರು ಅವರಿಬ್ರು ಕೂಡ ಹಾಡುವಾಗ ಅಷ್ಟೇ ನೀಟಾಗಿ ಅವರ ಒಂದು ವಾಯ್ಸ್ ಇರುತ್ತೆ ಜೊತೆಗೆ ಯಾರಾದ್ರೂ ಒಬ್ರು ವಾಯ್ಸ್ ಕಡಿಮೆ ಮಾಡಿದ್ರು ಕೂಡ ಆ ಹಾಡು ಇಂಪು ಅಂತ ಅನ್ಸಲ್ಲ ಸೊ ಅಷ್ಟೊಂದು ಅವರ ಹಾಡ್ನ ಕೇಳೋದಕ್ಕೆ ಅಷ್ಟೊಂದು ಎಕ್ಸೈಟ್ ಆಗಿರ್ತೀವಿ ಒಂದು ಪ್ರತಿ ವಾರ ಅವರು ಏನು ಆ ಒಂದು ವೇದಿಕೆಯಲ್ಲಿ ಬಂದಾಗ ಇಷ್ಟೆಲ್ಲ ಇರುವಾಗ ಸರಿಗಮಪ್ಪ ಮುಗಿದ ನಂತರ ಅವರ ಒಂದು ಮುಂದಿನ ಒಂದು ದಿನಗಳು ಹೇಗಿರುತ್ತೆ ಅಂತ ಹೇಳೋದಾದ್ರೆ ಜಿ ಕನ್ನಡದವರು ಅದಕ್ಕೂ ಕೂಡ ಆಲೋಚನೆಯನ್ನ ಮಾಡಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಂಸಲೇಖ ಅವರು ಹೇಳಿರ್ತಕ್ಕಂಥದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಇರೋ ತರ ನಾವೇ ನೋಡ್ಕೊಳ್ತೀವಿ ಜೊತೆಗೆ ಅವರಿಗೊಂದು ಓಪನ್ ಜಿಪ್ಸಿಯನ್ನ ಖರೀದಿ ಮಾಡಿಕೊಟ್ಟು ಪ್ರತಿ ಒಂದು ಹಳ್ಳಿಗಳಿಗೂ ಕೂಡ ಅಥವಾ ಜಿಲ್ಲೆಗಳಿಗೂ ಕೂಡ ಕಳಿಸಿ ಒಂದು ಮೊಬೈಲ್ ಆರ್ಕೆಸ್ಟ್ರಾ ಅಂದ್ರೆ ಮಿನಿ ಆರ್ಕೆಸ್ಟ್ರಾ ಅಂತ ಹೇಳ್ತೀವಿ ಸೊ ಆರ್ಕೆ ಆರ್ಕೆಸ್ಟ್ರಾಗಳನ್ನ ಗಳನ್ನ ಕಲ್ಪಿಸಿಕೊಡ್ಲಾಗತ್ತಂತೆ ಪ್ರತಿ ಒಂದು ಊರಿನವರು ಕೂಡ ಅದನ್ನ ಒಂದು ಪ್ರೀತಿಯಿಂದ ಸ್ವಾಗತಿಸ್ತಾರೆ ಇವರಿಬ್ಬರನ್ನು ಕೂಡ ಅನ್ನೋ ತರ ಒಂದು ಅಂಶಲೇಖ ಅವ್ರು ಹೇಳಿದಾರೆ ಖಂಡಿತವಾಗ್ಲೂ ಕೂಡ ಇದೊಂದು ಒಳ್ಳೆ ಆಲೋಚನೆ ಅಂತಾನೆ ಹೇಳ್ಬೋದು ಅವ್ರಿಬ್ರಿಗೂ ಒಂದು ಈ ತರ ಒಂದು ನೆರವನ್ನ ಮಾಡಿಕೊಟ್ರೆ ನಾಳೆ ದಿವಸ ಇನ್ನೂ ಎಷ್ಟೋ ಎಲೆಮರೆಯ ಕಾಯ್ದಂತಿರ್ತಕ್ಕಂಥ ಎಲ್ಲಾ ಪ್ರತಿಭೆಗಳು ಕೂಡ ವೇದಿಕೆಯಲ್ಲಿ ಆಡಬೇಕು ಅಂತ ಹೇಳಿ ಸಿದ್ಧರಾಗ್ತಾರೆ ಸೊ ಅದೇ ರೀತಿಯಾಗಿ ರತ್ನಮ್ಮ ಮಂಜಮ್ಮರವರಿಗೂ ಕೂಡ ಈ ರೀತಿಯಾದ ಸಾಕಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಜಿ ಕನ್ನಡ ವಾಹಿನಿಯವರು ಮಾಡ್ತಿದ್ದಾರೆ ಜೊತೆಗೆ ದೇಣಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣವನ್ನ ಅವರಿಬ್ಬರ ಹೆಸರಿನಲ್ಲಿ ನಾಳೆ ದಿವಸ ಒಂದು ಎಫ್ ಟಿ ಮಾಡಿ ಅದರಿಂದ ಬರ್ತಕ್ಕಂಥ ಹಣದಲ್ಲಿ ಜೀವನವನ್ನ ಮಾಡಲಿಕ್ಕೆ ಒಂದು ಸಹಾಯವನ್ನು ಕೂಡ ಮಾಡಲಾಗತ್ತಂತೆ ಜೀ ವಾಹಿನಿಯವರು ಸೊ ಇಷ್ಟೆಲ್ಲ ಅವರಿಗೆ ಒಂದು ಸಾಕಷ್ಟು ಸಹಾಯಗಳನ್ನ ನಮ್ಮ ಜೀ ವಾಹಿನಿಯವರು ಅಥವಾ ಸರಿಗಮಪ್ಪ ಸಿಬ್ಬಂದಿ ಆಗಿರ್ಬೋದು ಇಷ್ಟೆಲ್ಲ ನೋಡ್ಕೊಳ್ತಿದ್ದಾರೆ ಜೊತೆಗೆ ಮಹಾಸಂಚಿಕೆ ಯಾವುದಪ್ಪ ಅಂತ ಹೇಳೋದಾದ್ರೆ ನಾಳೆ ಪ್ರ ನಾಳೆ ಬರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲ್ ಆಗಿ ಇರೋ ತರ ಇರೋಲ್ಲ ಈ ಒಂದು ಸಂಚಿಕೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರೊಳಗಡೆ ಯಾವ್ದಾವು ಹಿಟ್ ಸಾಂಗ್ಸ್ ಗಳೆಲ್ಲ ಬಂದಿರುತ್ತೆ ಸೊ ಹಾಡುಗಳನ್ನ ಹಾಡಿಸ್ಲಾಗ್ತದೆ ಜೊತೆಗೆ ಅದರಲ್ಲಿ ಸಾಕಷ್ಟು ವಿಶೇಷತೆಗಳು ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತಿದ್ರೆ ಸೊ ಹೀಗೆಲ್ಲ ಸರಿಗಮಪ ಒಂದು ವೈಶಿಷ್ಟ್ಯತೆ ತುಂಬಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ ಸೊ ಆದಷ್ಟು ಎಲ್ಲರೂ ಕೂಡ ನಾವು ಇಷ್ಟಪಡ್ ಇಷ್ಟಪಟ್ಟು ನೋಡ್ತಕ್ಕಂಥ ಒಂದು ಒಂದು ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಸರಿಗಮಪ ಒಂದೇ ಸೊ ಅದಕ್ಕೋಸ್ಕರ ನೋಡಿ ಯಾರ್ಯಾರನ್ನೂ ಹೊಸ ಪ್ರತಿಭೆಗಳಿದ್ರೆ ಅವರೆಲ್ಲರೂ ಕೂಡ ಹೋಗಿ ಆಡಿಷನ್ ಟೈಮಲ್ಲಿ ಭಾಗವಹಿಸಿ ಖಂಡಿತವಾಗ್ಲೂ ನಿಮ್ಮಲ್ಲ ಒಂದು ಕಲೆ ಇದ್ದರೆ ಖಂಡಿತವಾಗ್ಲೂ ವೇದಿಕೆ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಿಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತೀರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಅಭಿ ಗುಡ್ ಬಾಯ್